ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾ, ಮಧುಮಗಳನ್ನ ರೂಮ್ ಕರ್ಕೊಂಡೋಗಿ, ಮಧುಮಗನ್ನು ಕರ್ಕೊಂಡೋಗಿ ಮುಂದಿನ ಶಾಸ್ತ್ರಕ್ಕೆ ಸಿದ್ಧತೆ ಮಾಡಿ. ಯಾರು ಇಲ್ದಿರೋ ನನಗೆ ಎಲ್ಲವೂ ಆಗ್ತೀನಿ ಅಂತಿರೋ ಈ ಮನೆಗೆ ಮನೆಯವ್ರಿಗೆ ನಾನು ಕೃತಜ್ಞಳಾಗಿರ್ಬೇಕು. ನನ್ನಿಂದಾಗಿ ನೋವಲ್ಲಿರೋ ಈ ಮನೆಯಲ್ಲಿ ಸಂತೋಷ ತುಂಬೋ ಹಾಗೆ ಮಾಡಬೇಕು. ನನ್ನ ಜೀವನ ನನ್ನ ಬದುಕು ಅನ್ನೋ ಸ್ವಾರ್ಥನ ಬಿಟ್ಟು ಕಸ್ತೂರಿ ನಿವಾಸದ ಖುಷಿಗೋಸ್ಕರ ಬದುಕಬೇಕು. ಲಕ್ಕಿಮ್ಮ, ನನ್ನ ಗೊಂದಲಗಳಿಗೆಲ್ಲ ನೀವು ಉತ್ತರ ಆಗಿದ್ರಿ. ನನ್ನಲ್ಲಿರೋ ನೂರಾರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಇಷ್ಟು ವರ್ಷ ನನಗೆ ಮಾರ್ಗದರ್ಶನ ಮಾಡಿದ್ರಿ. ಈಗ ನೀವಿಲ್ಲ ಅನ್ನೋ ಕೊರತೆ ನನ್ನಲ್ಲಿರೋ ಗೊಂದಲನ ಜಾಸ್ತಿ ಮಾಡಿದೆ. ಪ್ರಶ್ನೆಗಳು ನನ್ನ ಕಾಡ್ತಿದೆ ಲಕ್ಕಿ. ಅಕ್ಕ, ಈ ಒಡವೆಗಳೆಲ್ಲ ನಿಂದೆ. ಕಸ್ತೂರಿ ನಿವಾಸದ ಗಿರಿ ಸೊಸೆಗೆ ಅತ್ತೆ ಕೊಟ್ಟಿರೋ ಒಡವೆಗಳು ಇದೆಲ್ಲ ನಿನ್ನವೇ ಕಣೆ. ಮೃದುಲ ಜಗನ ತುಂಬ್ತಿರೋ ಗಿರಿ ಸೊಸೆಗೆ ನೋಡ್ತೀಯ ಲಕ್ಕಿ, ಮತ್ತೆ ಅದೇ ಪ್ರಶ್ನೆ, ನನ್ನಿಂದ ಮೃದುಲ ಸ್ಥಾನನ ತುಂಬಕ್ಕಾಗುತ್ತಾ? ಖುಷಿ, ಏನೇ ಯೋಚನೆ ಮಾಡ್ತಿದ್ಯಾ? ಮೃದುಲ ಸ್ಥಾನನ ನಿಂಗೆ ತುಂಬಕ್ಕಾಗುತ್ತೋ ಇಲ್ವೋ ಅಂತನ? ಮೃದುಲಾಗಿದ್ದ ಎಲ್ಲ ಗುಣಗಳು ನಿನ್ನಲ್ಲಿವೆ ಕಣೆ. ಸಹನೆ, ತಾಳ್ಮೆ, ಪ್ರೀತಿ, ನಿಯತ್ತು, ಕ್ಷಮಾಗುಣದಲ್ಲಿ ನೀನು ಮೃದುಲಾಗೆ ಸರಿದೂಗ್ತಿಯ ಖುಷಿ. ಹೆಣ್ಣಿಗಿರಬೇಕಾದ ಆರು ಗುಣಗಳು ನಿನಗಿದೆ. ಯಾರಿಂದನಾದರೂ ಕಸ್ತೂರಿ ನಿವಾಸದ ಗತ್ತು ಗೈರತ್ತು ವಾಪಸ್ ಬರೋದೇ ಆದ್ರೆ ಅದು ನಿನ್ನಿಂದ ಅಂತ ಅತ್ತೆ ಹೇಳ್ತಿದ್ರು. ಅತ್ತೆ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ, ನೀನು ಮೃದುಲ ಸ್ಥಾನನ ತುಂಬ್ತೀಯ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀನು ಮೃದುಲ ನೆರಳು. ನಾನೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಇನ್ ಮುಂದೆ
ಸಂದರ್ಭ ಎಂಥದೇ ಆಗಿರಲಿ ನಾನು ನಿನ್ನ ಜೊತೆಯಾಗಿರ್ತೀನಿ. ನಾನು ಎಷ್ಟು ಮೃದುಲನ್ನು ಪ್ರೀತಿಸ್ತೀನೋ ಅಷ್ಟೇ ನಿನ್ನ ಗೌರವಿಸ್ತೀನಿ. ನಿನ್ನನ್ನು ಮದುವೆ ಆಗೋದ್ರಿಂದ ನಿನಗಿಷ್ಟೇ ಸಿಗೋದು ಖುಷಿ. ಸಾಕು ರಾಘವ, ನಾನಿನ್ ಏನೂ ಕೇಳಲ್ಲ. ಯಾವುದೋ ರೂಪದಲ್ಲಿ ನಂಗೆ ಪ್ರೀತಿ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನನಗಷ್ಟೇ ಸಾಕು. ನನ್ನ ಲೈಫಲ್ಲಿ ಯಾರಾದರೂ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ರೆ ಅದು ನೀನ್ ಮಾತ್ರ ಖುಷಿ. ಲೈಫ್ ಲಾಂಗ್ ನೀನ್ ನನ್ನ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿದ್ಯಲ್ಲ, ಇದಕ್ಕಿನ್ನ ಇನ್ನೇನೋ ಬೇಕು ರಾಘವ. ಎಲ್ಲ ಸರಿ ಖುಷಿ, ಆದ್ರೆ ಈಗ ಲಕ್ಕಿಮಾ ವಿಚಾರದಲ್ಲಾಗಿರೋ ಬೇಜಾರನ್ನ ನೋಡಿ ರಾಘವ ನನ್ನಿಂದ ಬೇಜಾರಾಗಿದೆ ಅಂತ ಫೀಲ್ ಮಾಡ್ಕೋತಿದ್ದಾನೆ. ತಪ್ಪಲ್ವಾ? ನೋಡು, ನಿನ್ ಖುಷಿ ಕೊಡಕ್ ಬಂದಿದ್ಯಾ, ನಿನ್ ಬೇಜಾರನ್ನ ನಿನ್ ಹತ್ರ ಇಟ್ಕೋ. ಅದನ್ನ ರಾಘವ ಹತ್ರ ಆಗ್ಲಿ, ಅವ್ರ ಮನೆಯವ್ರ ಹತ್ರ ಆಗ್ಲಿ ತೋರ್ಸ್ಕೊಳಕ್ ಹೋಗ್ಬೇಡ. ಹೌದು, ನಾನ್ ಅಳ್ಬಾರ್ದು. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಗ್ನಗ್ತಾ ಇರ್ಬೇಕು. ಹಾ, ಇರ್ತೀನಿ. ನನಗ್ ಪ್ರೀತಿ ಕೊಟ್ಟಿರೋ ಕುಟುಂಬಕ್ಕೆ, ಆ ಮನೆಗೆ ನಾನು ನಗು ತರ್ತೀನಿ, ಸಂತೋಷ ತರ್ತೀನಿ. ಇಂಥ ಮನೆ ಕುಟುಂಬ ಪಡ್ದಿರೋ ನಾನೇ ಅದೃಷ್ಟವಂತೆ. ನೀನೊಬ್ಳೇ ಅಲ್ಲ ಖುಷಿ, ನಿನ್ನನ್ನು ಪಡೆಯಕ್ಕೆ ನಾವು ಕೂಡ ತುಂಬಾ ಅದೃಷ್ಟ ಮಾಡಿದ್ವಿ. ಹಾ ಖುಷಿ, ಮೆಹಂದಿ ಶಾಸ್ತ್ರಕ್ಕೆ ಅಮ್ಮ ಆಗ್ಲೇ ರೆಡಿ ಮಾಡ್ಬಿಟ್ರಾ? ಏನ್ ನೀವು, ನಾನೇ ಫಾಸ್ಟ್ ಅಂದ್ರೆ ನನ್ಗಿಂತ ಫಾಸ್ಟ್ ಆಗಿದಿರಲ್ಲ. ಅಲ್ಲ, ಒಂದ್ 10 ನಿಮಿಷ ನಾನ್ ರೆಡಿ ಆಗಿ ಬಂದ್ಬಿಡ್ತೀನಿ. ನನ್ನಿಂದೇನಾದ್ರೂ ಲೇಟ್ ಆಗ್ತಿದ್ಯಾ? ನೀವೆಲ್ಲ ಕಾಯ್ತಾ ಇದ್ದೀರಾ? ಎಷ್ಟು ಮಾತಾಡ್ತೀಯ ನೀನು. ಇದು ಇದು ನನ್ ಖುಷಿ ಅಂದ್ರೆ ಹೀಗೆ ಅರುಳು ಹೊರದಾಗ ಮಾತಾಡ್ತಾ ಗಲಗಲಾಂತ ಮನೆ ತುಂಬಾ ಓಡಾಡ್ಕೊಂಡು ಕಿಲ್ಕಿಲಾಂತ ನಗ್ತಾ ಇರ್ಬೇಕು. ಸರಿ, ಬೇಗ ಬಾ. ಖುಷಿ, ನೀನು ಸಾಮಾನ್ಯವಾದ ಹುಡುಗಿ ಅಲ್ಲಮ್ಮ, ನೀನು ಬ್ರಹ್ಮಾಸ್ತ್ರ. ನಿನ್ನ ಉಪಯೋಗಿಸ್ಕೊಂಡು ಆ ಕಸ್ತೂರಿ ನಿವಾಸನ ಸರ್ವನಾಶ ಮಾಡಬೇಕು ಅಂತಿದ್ದೆ. ಆದರೆ ನೀನು ನೋಡಿದ್ರೆ ನನ್ನ ಹತ್ರನೇ ಕಣ್ಣ ಮುಚ್ಚಾಲೆ ಆಟಾಡ್ತಾ ಇದೀಯ. ರಕ್ತಪಾತನೇ ನಾನು ಗುರಿಯಾಗಿದ್ದಿದ್ರೆ ಆ ಮನೆಯವ್ರನ್ನ ಚಿಟ್ಕಿ ಚಿಟ್ಕಿ ಹೊಡೆಯಷ್ಟರಲ್ಲಿ ನಾಶ ಮಾಡಿಬಿಡ್ತಿದ್ದೆ. ಆದರೆ ನನ್ನ ಗುರಿ ಆ ಮನೆಯವ್ರನ್ನೆಲ್ಲ ನರಳಿಸ್ಬೇಕು. 24 ವರ್ಷ ನಾನು ಹೇಗೆ ನರಳಿದ್ನೋ ಹಾಗೆ ಅವ್ರುಗಳು ನರಳಬೇಕು. ಖುಷಿ, ಈ ಟೈಮಲ್ಲಿ ನೀನು ನನ್ನ ಜೊತೆ ಇರಬೇಕಾಗಿತ್ತು. ನೀನು ನನ್ನ ಜೊತೆಗಿದ್ದಿದ್ರೆ ಪಾಪ ರಾಘವನ್ನ ಮದುವೆ ಆಗ್ತಾ ಇರೋ ಆ ಹುಡುಗಿನ ಕೊಲ್ಲೋ ಆಲೋಚನೆನೇ ನಾನು ಮಾಡ್ತಾ ಇರಲಿಲ್ಲ. ಪಾಪ ನನ್ನ ಕನಸುಗಡ್ಡ ಬಂದು ಅವಳ ಆಯಸ್ಸನ್ನು ಕಳ್ಕೊತಾ ಇದ್ದಾಳೆ. ಅವಳಷ್ಟೇ ಅಲ್ಲ, ನನ್ನ ಕನಸಿಗೆ ಯಾರೇ ಅಡ್ಡ ಬಂದರು ಆ ಮದುಮಗಳು ಬದುಕಿದಳೋ ಇಲ್ವೋ ವಿಚಾರಿಸೋಣ. ಏನಪ್ಪ ಮಾಡೋದು, ಲೇಟಾಗಿ ಬಂದಿದ್ದಕ್ಕೆ ಹಿಂಗೆಲ್ಲ ಬೈತಿದ್ದ. ಇನ್ನೇನಾದರೂ ಅಟೆಂಡ್ ಮಿಸ್ ಆಗಿದೆ ಅಂತ ಗೊತ್ತಾದ್ರೆ ಇನ್ನೆಷ್ಟು ಬೈತಾನೋ. ಹಲೋ, ಏನಾಯ್ತು? ಕೆಲಸ ಮುಗೀತಾ? ಸತ್ಲ ಅವಳು. ಸರ್, ನನಗಿನ್ನೊಂದು ಚಾನ್ಸ್ ಕೊಡಬೇಕು ಸರ್. ಚಾನ್ಸಾ? ನಿನಗೆ ಸುಪಾರಿ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ಆ ಒಂದೇ ಒಂದು ಹುಡುಗಿನ ಕೊಲ್ಲೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ನೀನು ಕಿಲ್ಲರ್ ಅಲ್ಲ, ಲೂಸರ್. ಸರ್, ಕೊನೆ ಒಂದು ಅವಕಾಶ ಕೊಡಿ ಸರ್, ಗ್ಯಾರಂಟಿ ಮುಗಿಸ್ತೀನಿ ಸರ್. ನಿನ್ನಿಂದ ಈ ಕೆಲಸ ಆಗಲ್ಲ, ನಿನ್ನನ್ನು ನಂಬಿಕೊಂಡ್ರೆ ನಾನು ಮಣ್ಮುಕ್ಬೇಕಾಗತ್ತೆ. ಆ ಹುಡುಗಿ ನನ್ನ ಕೈ ಯಾರೇನೆ ಸಾಯ್ಬೇಕು ಅಂತ ಬರೆದಿದ್ರೆ
ಯಾರು ತಪ್ಸಕ್ಕಾಗಲ್ಲ. ಸಾಯ್ಲಿ ಬಿಡು ಸಾಯ್ಲಿ. ಸರ್ ಸರ್ ಪ್ಲೀಸ್ ಸರ್, ಲಾಸ್ಟ್ ಚಾನ್ಸ್ ಸರ್. ನಾನು ನಮ್ಮ ಹುಡುಗರು ಚೌಟ್ರಿ ಹತ್ರನೇ ಬಂದಿದೀವಿ ಸರ್. ಇವತ್ತು ಕೆಲಸ ಮುಗಿಸ್ಕೊಂಡೇ ಹೋಗ್ತೀವಿ ಸರ್. ಮುಗಿಸ್ತೀಯಾ? ಹಾ ಸರ್. ಮುಗಿಸ್ಲಿಲ್ಲ ಅಂದ್ರೆ ನೀನ್ ಎಲ್ಲೇ ಅಡಗಿದ್ರು ನಾನ್ ಬಂದು ಮುಗಿಸ್ತೇನೆ.